ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿರುವ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 348ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸ್ವಾಮಿ ಜಗನ್ನಾಥನೋ ಗುರು ಅನ್ನ ರಾಘವೇಂದ್ರ ಲಕ್ಷ್ಮೀ ಕೃತ ಶ್ರೀ ಜಯ ಚೌಡೇ ಭಾವನೆ
ಗೌರವ ವಿಚಾರಣಾಧಿಕಾರಿಗಳು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಇವತ್ತಿಗೆ 348ನೇ ವರ್ಷ ನಡೀತಾ ಇದೆ. ಇದು ಕರ್ನಾಟಕದ ಎಲ್ಲ ಭಾಗದಲ್ಲೂ ರಾಘವೇಂದ್ರ ಸ್ವಾಮಿಗಳ ಮಠ ಇರುವಂಥ ಕಡೆಗಳಲ್ಲಿ ಇಲ್ಲಿ ಈ 3 ದಿವಸಗಳ ಕಾಲ ಮೊದಲನೇದು ಪೂರ್ವಾರಾಧನೆ, ಆರಾಧನೆ, ಉತ್ತರಾರಾಧನೆ ಅಂಥೇಳಿ 3 ಭಾಗವಾಗಿ ಅವರಿಗೆ ಆರಾಧನೆಗಳನ್ನು ಮಾಡ್ತಾರೆ. ಪೂರ್ವಾರಾಧನೆ ಅಂದರೆ ರಾಘವೇಂದ್ರ ಗುರುಗಳ ಹಿಂದಿನ ಗುರುಗಳ ಆರಾಧನೆ. ಮಧ್ಯಾರಾಧನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಾಗ ಮಾಡಿದಂಥ ಆರಾಧನೆ. ಮತ್ತು ಉತ್ತರಾರಾಧನೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಮುಂದಿನ ಗುರುಗಳು ಇದ್ದು ಅವರು ಬೃಂದಾವನಸ್ಥರಾದಂಥದ್ದು ಆರಾಧನೆಯನ್ನು 3 ದಿವಸಗಳು ಕೂಡ ವಿಶೇಷವಾಗಿ ಎಲ್ಲ ಕಡೆ ಮಾಡ್ತಾರೆ. ಶಿರಾ ನಗರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರಾರಂಭವಾಗಿ 37 ತುಂಬಿ 38ಕ್ಕೆ ಬೀಳ್ತಾ ಇದೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಸನ್ನಿಧಾನ ಇದೆ. ಮಂತ್ರಾಲಯದಲ್ಲಿ ಇದ್ದ ಹಾಗೇ ರಾಯರೆದುರುಗಡೆ ಪ್ರಾಣದೇವರು ಉಪಸ್ಥಿತರಾಗಿ ಹೇಗಿದ್ದಾರೋ ಅದೇ ರೀತಿಯಾಗಿ ಶಿರಾ ನಗರದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಎದುರುಗಡೆ ಪ್ರಾಣದೇವರು ಉಪಸ್ಥಿತರಾಗಿದ್ದಾರೆ. ಇವರು ಇರೋದರಿಂದ ಈ ಸನ್ನಿಧಾನ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ದಿನೇ ದಿನೇ ಅನೇಕ ಜನ ಭಕ್ತಾದಿಗಳು ತಮ್ಮ ತನುಮನ ಸೇವೆಗಳಿಂದ ಮಾಡಿ ರಾಯರಿಂದ ಕೃಪೆ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಅಂದರೆ ಗುರುಗಳು ಹೇಳ್ತಾರೆ, ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಧನಲಾಭಂ ಭವೇ ಧ್ರುವಂ ಅಂತ ಹೇಳ್ತಾರೆ. ಅಂದರೆ ಯಾರು ನನಗೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡ್ತಾರೋ ಅವರಿಗೆ ಜ್ಞಾನವನ್ನು, ಧನಲಾಭವನ್ನು, ಸಂತಾನವನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಮಂತ್ರದ ಫಲದಿಂದ ಇವತ್ತು ಈ ಮಠದಲ್ಲಿ ಪ್ರತಿ ದಿವಸಲೂ ಕೂಡ ಬಂದಂಥ ಭಕ್ತರು 2 ತುಪ್ಪದ ದೀಪಗಳನ್ನು ಹಚ್ಚಿ ತಮ್ಮ ಮನಸ್ಸಿನ ಇಷ್ಟಾತಿಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಗುರುವಾರ ದಿವಸಗಳಲ್ಲಂತೂ ಸಣ್ಣ ಮಕ್ಕಳಿಂದಲೂ ಕೂಡ ದೀಪ ಹತ್ತಿಸ್ತಾರೆ. ಸುಮಾರು 500-600 ಜನಗಳು ದೀಪ ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅನುಕೂಲವಾಗಿ ಅವರಿಗೆ ಸಂತಾನಗಳನ್ನು, ಅವರ ಅಭೀಷ್ಟಗಳನ್ನು, ಮದುವೆಗಳನ್ನು ಇತ್ಯಾದಿಗಳನ್ನು ಕೂಡ ಮಾಡ್ತಾರೆ. ಈ ಮಠದಲ್ಲಿ ಇನ್ನೊಂದು ವಿಶೇಷ ಏನಂದರೆ ವಿವಾಹ ಆಗದೇ ಇರತಕ್ಕಂಥ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಅನಾರೋಗ್ಯ ಇರತಕ್ಕಂಥವರಿಗೆ, ಮೈನಲ್ಲಿ ಕಾಯಿಲೆ ಇರತಕ್ಕಂಥವರಿಗೆ ಕೂಡ ಇಲ್ಲಿ ಷಷ್ಠಿ ಪೂಜೆ ಅಂತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ರಾಯರ ಸನ್ನಿಧಾನದಲ್ಲಿ ಮಾಡಿಸಲಾಗುತ್ತೆ. ಅನಂತನಾಗ ಅಂತಕ್ಕಂಥ ಒಂದು ನಾಗದೇವತೆಯನ್ನು ಪ್ರತಿಷ್ಠೆ ಮಾಡಿರುವುದರಿಂದ ಭಾಳ ಹಿಂದಿನಿಂದಲೂ ಅದಕ್ಕೆ ಆರಾಧನೆ ಮಾಡುವುದರ ಮೂಲಕ ಮತ್ತು ನಾವು ಅವರಿಗೆ ಸೂಚಿಸ್ತಕ್ಕಂಥ ಮಾಡ್ತಕ್ಕಂಥ ಪೂಜೆಗಳನ್ನು ಮಾಡಿಸಿ ಅವರಿಗೆ ಕಂಕಣವನ್ನು ಕಟ್ಟುವುದರ ಮೂಲಕ ಅವರಿಗೆ ವಿವಾಹಾದಿಗಳನ್ನು ಭಾಳ ಸುಸೂತ್ರವಾಗಿ ಆಗ್ತಾಯಿದೆ. ಅನೇಕ ಜನ ಭಕ್ತರು ಕೂಡ ಎಲ್ಲಿಂದಲೋ ಬಂದು ಬೆಂಗಳೂರು ಕಡೆಯಿಂದ, ಹೊರಗಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಕಂಕಣ ಕಟ್ಕೊಂಡು ಹೋಗಿ ಮದುವೆ ಮಾಡಿಕೊಂಡವರಿದ್ದಾರೆ. ಅದೇ ರೀತಿ ಸರ್ಪಸುತ್ತಾಗಿರೋರು, ಮೈನಲ್ಲಿ ಕಾಯಿಲೆ ಇರೋರು, ಇವರುಗಳು ಕೂಡ ಈ ನಾಗದೇವತೆಗೆ ಪೂಜೆ ಮಾಡಿಕೊಂಡು ಅನುಕೂಲ ಪಡ್ಕೊಂಡಿದ್ದಾರೆ. ರಾಯರ ಸನ್ನಿಧಾನದಲ್ಲಿ ಇಂಥ ಕೆಲಸ ಆಗಲ್ಲ ಅನ್ನೋಂಗಿಲ್ಲ. ಅವರಿಗೆ ಇಷ್ಟಾರ್ಥಗಳನ್ನು ಏನು ಬೇಕಾದ್ರೂ ಕೆಲಸ ನೆರವೇರಿಸ್ಕೊಡ್ತಾರೆ. ಭಕ್ತಾದಿಗಳು ದಿನೇ ದಿನೇ ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ 348ನೇ ಒಂದು ಆರಾಧನಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಈ ಮಠದಲ್ಲಿ ನಡೆದಿದೆ. ಗುರುಗಳು ತಮ್ಮ ಜೀವನ ಚರಿತ್ರೆ ಹೇಳ್ತಾರೆ. ಅವರು ಜಾತಕ ಬರೆದಿರತಕ್ಕಂಥವರು 350 ವರ್ಷಗಳ ಕಾಲ ಮಾತ್ರ ಬೃಂದಾವನದಲ್ಲಿ ಇರ್ತಾರೆ. ಆ ನಂತರ ಅವರು ಹೊರಗಡೆ ಬಂದು ಎಲ್ಲೆಲ್ಲಿ ಭಕ್ತರು ಅಪೇಕ್ಷೆ ಪಡ್ತಾರೋ ಅಲ್ಲಿ ಅವ್ರಿಗೆ ಕಾಣಿಸ್ಕೊತಾರೆ ಅಂತ. ಅದೇ ರೀತಿ ನಿನ್ನೆ ದಿವಸ 1.5 ಸೆಕೆಂಡ್ಗಳ ಕಾಲ ರಾಯರು ಇಲ್ಲಿಗೆ ದಯಮಾಡಿಸಿ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಗ್ರಹವಾಗಿ ಮಂತ್ರಾಲಯದ ಪ್ರಸಾದವನ್ನು ಕೂಡ ಗುರುಗಳು ಈ ಮಠಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈ ಅಂದರೆ ಈ ಮಠದ ವಿಶೇಷ ಸನ್ನಿಧಾನ ಹೇಗಿದೆ ಅಂತಕ್ಕಂಥದ್ದು ಭಕ್ತರು ಅರ್ಥ ಮಾಡ್ಕೋಬೇಕು. ಅವರು ಬಂದು ಅವ್ರ ಇಷ್ಟಾರ್ಥಗಳಿಗೋಸ್ಕರವಾಗಿ ಪ್ರಾರ್ಥನೆ ಪೂಜೆಗಳನ್ನು ಮಾಡಿದ್ರೆ ಅವರೇ ಇನ್ನೊಂದೇನು ಮಾಡಬೇಕು? ಅವರು ಶ್ರದ್ಧಾ ಭಕ್ತಿ ಹೇಳ್ತಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವಿ. ನಾನು ನನ್ನನ್ನು ಪೂಜೆ ಮಾಡಬೇಕು. ಹೇಗೆ?
ಸತ್ಯ ಧರ್ಮರ ತಾಯಿ, ನೀನು ಸತ್ಯವಾಗಿರು, ಧರ್ಮವಾಗಿ ನಡ್ಕೊ, ಶ್ರದ್ಧಾಭಕ್ತಿಗಳನ್ನು ಮಾಡಿದ್ದೆ ಆದರೆ ನನ್ನಲ್ಲಿ ವಿಶೇಷವಾಗಿರತಕ್ಕಂಥ ಮನಸ್ಸಿಟ್ಟು ನೀನು ಮಾಡಿದ್ದೆ ಆದರೆ ನಾನು ನಿನಗೆ ಕಲ್ಪವೃಕ್ಷ ಕಾಮಧೇನವಾಗಿರ್ತೀನಿ ಅಂತ ಹೇಳ್ತಾರೆ. ಹಾಗೆ ಮಾಡ್ಕೊಳ್ಳೋರಿಗೆ ಮಾತ್ರ ಆ ಗುರುಗಳು ಸಂಪೂರ್ಣವಾಗಿ ಒಲಿತಾರೆ, ಅವರಿಷ್ಟಾರ್ಥವನ್ನು ನೆರವೇರಿಸ್ಕೊಡ್ತಾರೆ. ಅದು ಅಂತಹ ಒಂದು ಸನ್ನಿಧಾನ ಈ ಒಂದು ಶಿರಾರಾಯರ ಮಠದಲ್ಲಿದೆ. ಮೂರು ನಾಳೆ ದಿವಸ ಗುರುಗಳಿಗೆ ರಥವನೇರಿದ ರಾಘವೇಂದ್ರ ಅಂತ ನಾವೇನು ಹಾಡು ಹೇಳ್ತೀವಿ, ಅದೇ ರೀತಿ ನಾಳೆ ರಥವದಲ್ಲಿ ಕುಳಿತುಕೊಂಡು ಭಕ್ತರು ಮನೆ ಇರತಕ್ಕಂಥ ಕಡೆಗೆ ಹೋಗಿ ರಾಯರು ಅವರಿಗೆ ದರ್ಶನವನ್ನು ಕೊಟ್ಟು ಅವರಿಂದ ಪೂಜಾದಿಗಳು ಸೇವೆಗಳನ್ನು ತೆಗೆದುಕೊಂಡು ಅವರವರಿಗೆ ಆಶೀರ್ವಾದ ಮಾಡಿ ಅವರು ಮತ್ತೆ ವಾಪಸ್ಸು ಮಠಕ್ಕೆ ಬರ್ತಾರೆ. ಬಂದ ನಂತರ ಯಥಾರೀತಿಯಾಗಿ ಮತ್ತೆ ಪೂಜಾ ಮಂಗಳಾರತಿಗಳು, ಅಲಂಕಾರ ಬ್ರಾಹ್ಮಣರು ಮತ್ತು ಭಕ್ತಾದಿಗಳಿಗೆ ಹೊರಗಡೆ ನಿನ್ನೆ ದಿವಸ ಕೂಡ ಒಂದು ಕ್ವಿಂಟಾಲ್ ಪ್ರಸಾದವನ್ನು ಹೊರಗಡೆ ಕೊಟ್ಟಿದೆ, ಇವತ್ತು ಕೂಡ ಒಂದೂವರೆ ಕ್ವಿಂಟಾಲ್ ಪ್ರಸಾದ ಕೊಟ್ಟಿದೆ. ಒಳಗಡೆನೂ ಕೂಡ ಸುಮಾರು 700-800 ಜನ ಸತತವಾಗಿ ಸಾಯಂಕಾಲ 6:30 ತನಕಲ್ಲೂ ಕೂಡ ತೀರ್ಥ ಪ್ರಸಾದ ಮಾಡ್ಕೊಂಡಿದ್ದಾರೆ. ನಾಳೆ ದಿವಸವೂ ಕೂಡ ನಾವು ಯಥಾರೀತಿಯಾಗಿ ಆ ಒಂದು ಪ್ರಸಾದ ಸೇವೆಯನ್ನು ಇಟ್ಟಿದ್ದೀವಿ. ಭಕ್ತಾದಿಗಳು ಸಹಕಾರ ಕೊಟ್ಟು ಭಕ್ತಾದಿಗಳು ಕೂಡ ಎಲ್ಲ ಹಿರಿಯ ಸಹಕಾರಗಳು ಎಸ್ ಕೆ ಜಿ ರಾಮಣ್ಣವರು, ನೀರನ್ ರಾಮಣ್ಣವರು ಎಲ್ಲರೂ ಕೂಡ ಬಡಿಸಿ ಅವರಿಗೆ ನೆಲವು ಕೂಡ ಒರೆಸಿದ್ದಾರೆ. ಇವತ್ತು ನೆಲ ಕೂಡ ಒರೆಸಿ ಹೊರಗಡೆ ಎಲೆಗಳನ್ನೆಲ್ಲ ತೆಗೆದುಹಾಕಿ ಮಾಡೋಂಥ ಸೇವೆ, ವಿಶೇಷವಾದ ಸೇವೆ ಮಾಡಿದ್ದಾರೆ ಭಕ್ತಾದಿಗಳು. ಅವರೆಲ್ಲರಿಗೂ ಕೂಡ ರಾಯರು ವಿಶೇಷವಾಗಿರತಕ್ಕಂಥ ಅನುಗ್ರಹ ಕೊಟ್ಟು ಕಾಪಾಡಲಿ. ಈ ಶಿರಾನಗರಕ್ಕೆ, ಈ ಶಿರಾನಗರದಲ್ಲಿ ರಾಯರು ಪ್ರತಿಷ್ಠಾಪನೆ ಆದ ನಂತರನೇ ಹೇಮಾವತಿ ಬಂದಿದ್ದು. ಆದ್ದರಿಂದ ಇವತ್ತು ಹೇಮಾವತಿ ಸನ್ನಿಧಾನ, ರಾಯರ ಸನ್ನಿಧಾನ ಎರಡು ಒಂದೇ ಆಗಿದೆ. ಈ ಸರಿನೂ ಕೂಡ ನೀರಿನ ಅನುಕೂಲ ಆಗ್ತಾಯಿದೆ. ಮಳೆ ಬೆಳೆ ಚೆನ್ನಾಗಿ ಆಗಲಿ, ಭಕ್ತರಿಗೆ ಎಲ್ಲರೂ ಕೂಡ ಅನುಕೂಲ ಆಗಲಿ, ಈ ಕ್ಷೇತ್ರಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ. ನಮ್ಮ ಶಿರಾನಗರದಲ್ಲಿ ವಿಶೇಷವಾಗಿ ರಾಯರು ಸ್ಥಾಪನೆಯಾಗಿ 31 ವರ್ಷ ಆಯಿತು. 348ನೇ ಆರಾಧನಾ ಮಹೋತ್ಸವ ಶಿರಾ ಭಕ್ತರಿಂದ ಅತಿ ವೈಭವದಿಂದ ವಿಶೇಷ ಸೇವೆಯನ್ನು ಮಾಡಿಸಿ ನಡೆಸ್ಕೊಂಡು ಬಂದಿದ್ದಾರೆ. ತಮಗೆಲ್ಲ ಆಯುರ್ವ ಆರೋಗ್ಯ ಕೊಡಲಿ, ಶ್ರೀ ರಾಯರು ಸಂಪೂರ್ಣ ಅನಗ್ರಹ ಪಾತ್ರರಾಗಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮಧ್ವಾಂತರದ ಶ್ರೀ ಕೃಷ್ಣಾರ್ ಮತ್ತು ಸರ್ವೇ ಜನ ಶಿಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ನಿತ್ಯ ಮಂಗಳಾನಿಭವಂತು. ಶ್ರೀ ರಾಯರ ಅನುಗ್ರಹದಿಂದ ಶಿರಾಕ್ಕೆ ಮಳೆ ಬೆಳೆ ವಿಶೇಷವಾಗಿ ಬರಲಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಎಲ್ಲ ಭಕ್ತರ ಪರವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ವಿಶೇಷವಾಗಿ ಮಳೆ ನೀರು ಬೆಳೆ ಎಲ್ಲ ಬರಬೇಕಂತ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಮತ್ತು ಕೃಷ್ಣಾರ್ಪ. ಹೆಸರು ಶ್ರೀಕಾಂತ್ ಆಚಾರ್ಯ. ನಾವು ಸ್ವಾಮಿಗಳ ಆಜ್ಞೆ ಮೇರೆಗೆ ಇಲ್ಲಿ ಆರಾಧನೆಗೆ ಉಪನ್ಯಾಸಕ್ಕಾಗಿ ಬಂದಿದ್ದೇವೆ ಇಲ್ಲಿ, ಹಾಗೂ ಅಲಂಕಾರ ಸೇವೆಗೋಸ್ಕರ ಬಂದಿದ್ದೇವೆ. ಮಂತ್ರಾಲಯದ ಹಾಂ, ತುಲಾ ಮರದ ಬಗ್ಗೆ ತುಲಾ ಅಂತಂದರೆ ತಕ್ಕಡಿ ಅಂತ. ಅದು ನಾವು ಅದರಲ್ಲಿ ಬಲವಂತನನ್ನು ಕೂಡಿಸಿ ಈ ಕಡೆಗೆ ಸೈಡ್ ನಮ್ಮ ಸಂಪತ್ತನ್ನು ಇಡ್ತೇವೆ. ಅಂದರೆ ಇದರ ಉದ್ದೇಶ ಏನು ಅಂತಂದರೆ, ಭಗವಂತ ನಮಗೇನು ಸಂಪತ್ತನ್ನು ಕೊಟ್ಟಿದ್ದಾನೆ ಅದು ಅವನಿಗೆ ಸಮರ್ಪಣೆ ಮಾಡ್ತೇವೆ. ಭಗವಂತ ಪರೀಕ್ಷೆ ಮಾಡ್ತಾನೆ, ನಾನು ಇವನಿಗೆ ಸಂಪತ್ತನ್ನು ಕೊಟ್ಟಿದ್ದೇನೆ ಅದು ಅವನು ನಮಗೆ ಸಮರ್ಪಣೆ ಮಾಡ್ತಾನೋ ಇಲ್ಲೋ ಅಂತ ಭಗವಂತ ಪರೀಕ್ಷೆ ಮಾಡ್ತಿರ್ತಾನೆ. ನಾವು ಅದರಲ್ಲಿ ಆ ಪರೀಕ್ಷೆಯಲ್ಲಿ ನಾವು ಒಂದು ಉತ್ತಮ ಉತ್ತೀರ್ಣರಾಗುವುದಕ್ಕಾಗಿ ನಾವು ಮನಸ್ಸನ್ನು ಮಾಡಬೇಕು. ಮಾಡಿ ಆ ದೇವರಿಗೆ ಮಾಡ್ತಕ್ಕಂಥದ್ದೇ ತುಲಾಭಾರ. ಆ ನಾವು ಆ ಪರೀಕ್ಷೆಯಲ್ಲಿ ಗೆದ್ದಾದರೆ ಭಗವಂತ ಮೇಲಕ್ಕೆ ಬಂದುಬಿಡ್ತಾನೆ, ಕೆಳಗಿರ್ತಾನೆ. ನಾವು ಅದು ಭಗವಂತ ಎಷ್ಟು ಇದ್ದರೂ, ಅವನು ಎಷ್ಟು ಉತ್ತಮನಾಗಿದ್ದರೂ ಕೂಡ ನಾವು ಭಕ್ತಿಯಿಂದ ಇಡುವಂತಹ ಒಂದು ತುಳಸಿ ದಳ ಆದರೂ ಕೂಡ ಅದಕ್ಕೆ ಹೇಳ್ತಾನೆ ಭಗವಂತ ಮೇಲೆ ಬಂದ್ಬಿಡ್ತಾನೆ. ಹೇಗೆ ಅಂತಂದರೆ ಅದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಶ್ರೀಕೃಷ್ಣನ ಪತ್ನಿಯರು ಅನೇಕರಿದ್ದರು, ಆದರೆ ಎಲ್ಲರಿಗೆ ಕೃಷ್ಣನಂತಂದರೆ ಸತ್ಯಭಾಮಾದಿಗಳಿಗೆ ಒಂದು ರೀತಿಯಾದಂತಹ ಒಂದು ಪ್ರತಿಭಕ್ತಿ ಸ್ವಲ್ಪ ಕಡಿಮೆ ಅಂತೆ ಅನ್ನಿಸ್ತಾ ಇತ್ತು. ಭಗವಂತನ ಮೇಲೆ ಸ್ವಲ್ಪ ಒಂದು ಇದನ್ನು ಮಾಡ್ತಾ ಇದ್ದರು, ತಮ್ಮ ಒಂದು ಕೋರಿಕೆಯನ್ನು ತೋರಿಸ್ತಾ ಇದ್ದರು. ಆದರೆ ರುಕ್ಮಿಣಿ ಮಾತ್ರ ಬಹಳ ಸಾತ್ವಿಕಳು, ಅದು ಸದಾ ತುಳಸಿ ಪೂಜೆಯನ್ನು ಮಾಡ್ತಾಯಿದ್ರು. ಎಲ್ಲ ಅವರು ಸತ್ಯಭಾಮರಿಗೆಲ್ಲ ಅಹಂಕಾರ, ನಾವು ಭಗವಂತನ ತೂಗಬಲ್ಲವಿ ಅಂಥೇಳಿ ಎಲ್ಲ ತಮ್ಮ ಸಂಪತ್ತನ್ನು, ತಮ್ಮ ಆಭರಣಗಳು ಏನಿರುತ್ತೆ ಬಂದಿರೋ ಅದೆಲ್ಲ ಆಭರಣಗಳನ್ನ ಇಡ್ತಾರೆ, ಆದರೂ ಕೃಷ್ಣ ಇಡೋದಿಲ್ಲ. ಆಮೇಲೆ ಕೊನೆಗೆ
ನಾರದರು ಸತ್ಯಭಾಮೆಯನ್ನು ಕರೆಸ್ತಾರೆ. ಸತ್ಯಭಾಮೆಯನ್ನು ಅಂದರೆ ಭಗವಂತ ಯಾರಿಗೆ ಒಲಿತಾನೆ ಅಂದರೆ ನಮಗೆ ಒಲಿತಾನೆ ಅಂತ ಸತ್ಯಭಾಮಾದಿಗಳು ಹೇಳ್ತಾರೆ. ಆಯಿತು ಅಂತೇಳಿ ನಾರದರು ಒಂದು ಪರೀಕ್ಷೆ ನೀಡ್ತಾರೆ. ಕೃಷ್ಣನನ್ನು ಒಂದು ಕಡೆ ಕೂಡಿಸಿ ಇವರು ಸತ್ಯಭಾಮಾದಿಗಳ ತಮ್ಮ ಸಂಪತ್ತನ್ನು ತಂದು ಇಡ್ರಿ ಅಂತ ಹೇಳಿದಾಗ ಅದನ್ನೆಲ್ಲವನ್ನು ತಂದಿಟ್ಟಾಗ ಭಗವಂತ ಮೇಲಕ್ಕೆ ಹೇಳೋದೇ ಇಲ್ಲ. ಎಷ್ಟನ್ನು ಇಡ್ತಾರೆ, ಇಡೀ ಸಂಪತ್ತನ್ನು ಇಡ್ತಾರೆ, ಆದರೂ ಕೂಡ ಭಗವಂತ ಹೇಳೋದೇ ಇಲ್ಲ. ಆದರೆ ಯಾವಾಗ ರುಕ್ಮಿಣಿ ದೇವಿಯನ್ನು ಕರೆಸ್ತಾರೆ ಆವಾಗ ರುಕ್ಮಿಣಿ ದೇವಿ ಭಕ್ತಿಯಿಂದ ಭಗಂದರೆ ಕೃಷ್ಣನ ಅಂತರಂಗವನ್ನು ತಿಳಿದವಳು. ಅವಳು ಒಂದು ತುಳಸಿ ದಳವನ್ನು ತಂದು ಆ ತಕ್ಕಡಿ ಈ ಕಡೆಗೆ ಇಟ್ಟಾಗ ಕೃಷ್ಣ ಎದ್ದು ಬಿಡ್ತಾ ಮೇಲಕ್ಕೆ. ಕೇವಲ ಅಷ್ಟು ಸಂಪತ್ತು ಇಟ್ಟಾಗಲೂ ಕೂಡ ಹೇಳದವನು ಒಂದು ತುಳಸಿ ದಳಕ್ಕೆ ಹೇಳ್ತಾನೆ. ಅಂದರೆ ಭಗವಂತ ನೋಡ್ತಕ್ಕಂಥದ್ದು ಸಂಪತ್ತಲ್ಲ, ಭಗವಂತ ನೋಡ್ತಕ್ಕಂಥದ್ದು ಅವರಲ್ಲಿರುವಂಥ ಭಕ್ತಿಯನ್ನು ನೋಡ್ತಾನೆ. ಅದಕ್ಕೆ ಅಂದಿನಿಂದ ಇಂದಿನವರೆಗೆ ನಾವು ಇನ್ನು ಮುಂದೆ ಅದು ಆ ಒಂದು ಇದು ಪದ್ಧತಿ ಬರ್ತಕ್ಕಂಥದ್ದಾಗಿದೆ. ಭಗವಂತ ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ. ಇವರಿಗೆ ಸಂಪತ್ತಿನ ಆಸೆ ಇದೆಯಾ, ಅಥವಾ ಸಂಪತ್ತಿನ ಕಡೆ ಲಕ್ಷ್ಯ ಇದೆಯಾ, ಅಥವಾ ನನ್ನ ಕಡೆ ಲಕ್ಷ್ಯ ಇದೆಯಾ ಅಂತ ನೋಡಲಿಕ್ಕೆ ಈ ತುಲಾಭಾರವನ್ನು ದೇವರು ಮಾಡಿಸ್ಕೊಳ್ತಾರೆ. ಗುರುಗಳಾದರೂ ಕೂಡ ಮಾಡಿಸ್ಕೊಳ್ಬೇಕು. ಗುರುಗಳು ಸ್ವತಃ ಮಾಡಿಸ್ಕೊಳ್ಳೋದಿಲ್ಲ, ತಮ್ಮ ಅಂತರ್ಯಾಮಿಗೆ ಏನೇ ಅಂಥೇಳಿ ಅವರು ಭಾವಿಸಿ ಆ ತುಲಾಭಾರವನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಗುರುಗಳು. ಆದ್ದರಿಂದ ಇಂಥ ತುಲಾಭಾರವನ್ನು ಮಾಡಿ ನಾವು ಭಗವಂತನ ಪರೀಕ್ಷೆಯಲ್ಲಿ ಗುರುಗಳ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ನಡೆಸ್ತಾ ಇದ್ದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಹೆಸರು ರಾಘವೇಂದ್ರ ಅಂತ, ಶಿರಾ ಚಂಗಾವರ ಸರ್ಕಲ್ ಟೀ ಅಂಗಡಿ ಮಾಡಿದ್ವಿ. ನಮಗೆ ರಾಯರು ತುಂಬಾ ಅನುಗ್ರಹ ಮಾಡಿದ್ದಾರೆ. ನಾವು ತುಂಬ ಬಡತನದಲ್ಲಿದ್ವಿ, ರಾಯರಿಗೆ ಸೇವೆ ಮಾಡಿದ್ಮೇಲೆ ಚೆನ್ನಾಗಿದ್ವಿ. ರಾಯರು ನಮಗೆ ಒಳ್ಳೆಯ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ಮಾಡ್ತಾರೆ. ಅವರು ಒಂದು ನಡೆಯೋ ಒಂದು ರೀತಿಯಲ್ಲಿ ಮತ್ತು ಅವರ ಭಕ್ತಿ ಭಾವ ಹಂಗಾಗಿ ಅವ್ರು ನಡೆದ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಅವರು ಕೂಡ ಅದೇ ರೀತಿ ನಡಿಬೇಕು. ಈಗ ನಾವೆಲ್ಲೋ ಇದ್ದು ಏನೋ ಇದ್ದು ಮಾಡಿದ್ರೆ ಅದು ಸಾಕಾಗಲ್ಲ. ರಾಯರು ಸೇವೆ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಮಾಡಿದ್ರೆ ರಾಯರು ಒಳ್ಳೆಯ ಅನುಗ್ರಹ ಮಾಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ವರ್ಷದಿಂದ ಸೇವೆ ಮಾಡ್ಕೊಂಡಿದ್ದೀರಾ ಸರ್? ನಾನು ಸುಮಾರು ಒಂದು 10 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. 10 ವರ್ಷದಿಂದ? 10 ವರ್ಷದಿಂದ. ಹೌದೌದು, ಖಂಡಿತ ಖಂಡಿತ. ಅದರಲ್ಲಿ ಬೇರೆ ಮಾತೇ ಇಲ್ಲ ಬಿಡ್ರಿ. ಅಂತಂತವಾಗಿ ಒಂದೇ ಸರಿ ಆಗಕ್ಕಂತೂ ಸಾಧ್ಯ ಇಲ್ಲ. ಅಂತಂತವಾಗಿ ರಾಯರು ನಮಗೆ ಅನುಗ್ರಹ ಮಾಡಿದರೆ ಒಳ್ಳೇದು ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾರೆ. ಅವರು ಸೇವೆ ಮಾಡಬೇಕಷ್ಟೇ, ಖಂಡಿತ ಅವ್ರು ಸೇವೆ ಯಾವ ರೀತಿನಲ್ಲಾದರೂ ಆಯ್ತು, ಇದೇ ರೀತಿ ಅಂತಲ್ಲ, ಯಾವ ರೀತಿ ಸೇವೆ ಮಾಡಿದ್ರು ಅವ್ರು ಒಳ್ಳೇದು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಎಷ್ಟು ವರ್ಷದಿಂದ ನಡ್ಕೊತಾ ಇದ್ದೀರಾ ರಾಯರಿಗೆ? ನಾವು ನನ್ನ ಮದುವೆ ಆಗಿ 20 ವರ್ಷ ಆಗಿದೆ ಸರ್. 20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅಂದರೆ ಬರ್ತಲೇ ಇದ್ದೀವಿ ಸರ್. ಫಲ ಯಾವ ಥರ ಸಿಗ್ತಾ ಇದೆ? ಫಲ ಅನ್ನೋದಕ್ಕಿಂತ ಅವ್ರ ಸೇವೆ ಮಾಡೋದೇ ಒಂದು ನಾವು ಮಾನವ ಜನ್ಮದಲ್ಲಿ ಅತಿ ಶ್ರೇಷ್ಠವಾಗಿರೋದು ಒಂದು, ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆಯಿಂದ ನಾವು ಬರ್ತಾ ಇದ್ವಿ. ಫಲ ಅವರು ಇವಾಗಲೂ ಅಸ್ತು ಅಂತ ಇರ್ತಾರೆ ಸರ್. ಅದೇನು ನಮಗೇನು ಇದು ಮಾಡೋಕ್ಕೆ ಹೋಗಿಲ್ಲ, ಪರೀಕ್ಷೆ ಮಾಡೋಕ್ಕೆ ಹೋಗಿಲ್ಲ. ಅವ್ರನ್ನ ಪ್ರಾರ್ಥನೆ ಮಾಡೋದೇ ಒಂದು ಅದೃಷ್ಟ ನಮಗೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಒಂದು ಪ್ರಾರ್ಥನೆ ಮಾಡ್ತೀವಿ ಸರ್. ಓಕೆ ಮಾಡಿ ಮಾಡಿ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.